नमस्कार, एस न्यूज कर्नाटक एक्सप्रेस में आपका स्वागत है। मैं आपके साथ यासीन जिगर। बंधुगळे, हागू नम ब्लॉक अध्यक्ष जमीर बक्षी अवरु, आरती ठाकुर अवरु, अमित मुश्रेप अवरु, हागू इल्ली सेरिदंते एल्ला कांग्रेसिन पदाधिकारिगळु, महिळा कार्यकर्तरु, युवक अध्यक्षरु हागू माजि मित्ररे, ನಮ್ಗೆಲ್ಲ ಗೊತ್ತಿರುವ ಹಾಗೆ ರೈತರು ಸುಮಾರು 75 ದಿನದಿಂದ ಡೇಲಿ ಬಾರ್ಡರ್ ನಲ್ಲಿ ಶಾಂತ ರೀತಿಯಿಂದ ತಮ್ಮ ಒಂದು ಅಧಿಕಾರದ ಹಕ್ಕಿಗಾಗಿ ನ್ಯಾಯಯುತ ಹೋರಾಟ ಮಾಡಬೇಕಾದ್ರೆ ಪ್ರಧಾನಮಂತ್ರಿ ಮೋದಿ ಅವರ ಟ್ರೌಲರ್ಸ್ ಇದಾರಲ್ಲ, ಇಲ್ಲ ಇವರು ಖಲಿಸ್ತಾನಿಗಳು, ನಿನ್ನೆ ಪ್ರಧಾನಮಂತ್ರಿ ಪಾರ್ಲಿಮೆಂಟ್ ಅಲ್ಲಿ ಅಂತಾರ ಇದೊಂದು ಹೊಸ FDI ಅಂದ್ರೆ ಫಾರಿನ್ ಡಿಸ್ಟ್ರಕ್ಟಿವ್ ಐಡಿಯಾಲಜಿ. ಪ್ರಧಾನಮಂತ್ರಿ ಮೋದಿಗಳೇ, ನೀವು ಡಿಸೈಡ್ ಮಾಡಿ. ನಮಸ್ತೆ ಟ್ರಂಪ್ ಮಾಡಿದವರು ನೀವು, FDI ತಂದವರು ನೀವು, ಚೈನಾದ ಅಧ್ಯಕ್ಷ ತಂದು ಜೂಲಾ ಜಾಡಿಸಿ ಅವನಿಗೆಲ್ಲ ಲಾಲಿ ಹಾಡಿ ಚೈನಾದವರು ಬಂದು ನಮ್ಮ ದೇಶವನ್ನು ಅಕ್ವೈರ್ ಮಾಡಿ ಊರಿಗೆ ಊರು ಕಟ್ಟಿದಾಗ ಆ FDI ನಿಮ್ದು. ರೈತರ ಜೊತೆ ಇದ್ದಂತ ರೈತರು ಈ ದೇಶದವರು ಮಾತ್ರ. ಇಲ್ಲಿ ಯಾರು ಅಧಿಕಾರದ ಆಸೆಗಾಗಿ ರೈತರ ಜೊತೆ ಸೇರ್ಕೊಂಡಿಲ್ಲ. ಯಾವ ಪಕ್ಷದ ಜೆಂಡಾ ಆ ರೈತರ ಸಮಾವೇಶದಲ್ಲಿ ನಿಮ್ಗೆ ನೋಡಕ್ ಕಾಣೋದಿಲ್ಲ. ಅಲ್ಲಿ ಕಾಣುವುದು ಒಂದೇ ರೈತರ ಜೆಂಡಾ, ರೈತರ ಹಕ್ಕಿಗಾಗಿ ಹೋರಾಡುತ್ತಿರುವಂತ ಮನಸ್ಸುಗಳು ಅಲ್ಲಿ ಸಿಂಗೂ ಬಾರ್ಡರ್ ನಲ್ಲಿದ್ದಾರೆ. ನೀವು ಎಲ್ಲಿವರೆಗೂ ಪರ್ಮಿಷನ್ ಕೊಡಲಿಲ್ಲ, ಅಲ್ಲಿವರೆಗೂ ರೈತರು ಜನವರಿ 26 ಮಟ ಅಲ್ಲಿಂದ ಕೆಳಗಿಲ್ಲ, ಎದ್ದು ಹೋಗಲಿಲ್ಲ, ಬ್ಯಾರಿಕೇಡ್ ಇರಲಿಲ್ಲ, ನಿಮ್ ಕಾಂಪೌಂಡ್ ಇರಲಿಲ್ಲ, ನಿಮ್ಮ ಮೂಳಿನ ಕಡೆ ಮಾಡ್ತೀವಿ ಅಂತ ವಿತ್ ಪರ್ಮಿಷನ್ ಹೋದ್ರು. ಆದ್ರೆ ನಿಮ್ ಜನ ಏನ್ ಮಾಡಿದ್ರು, ಅದಕ್ಕೆ ಕೇಳಿದಂಗೆ ನಿಮ್ಮ ಆರೋಗ್ಯ ಜನ ಏನ್ ಮಾಡಿದ್ರು, ಒಂದು 4 ಮಂದಿಯಿಂದ ಪ್ರಚೋದನೆ ಮಾಡಿ ಲಾಲ್ ಕಿಲಾ ಹತ್ತಿದ್ರು. ಲಾಲ್ ಕಿಲಾ ಮತ್ತು ಸಿಂಗೂ ಬಾರ್ಡರ್ ಸುಮಾರು 25 ಕಿಲೋಮೀಟರ್ ದೂರ ಇದೆ. 25 ಕಿಲೋಮೀಟರ್ ದೂರ ಹೋಗೋ ಮಟನು ನೀವು ಆ ಹುಡುಗರನ್ನ ಹಿಡಿಲಿಲ್ಲ ಅಂದ್ಮೇಲೆ ನಿಮ್ಗೆ ಎಂತ ಲಾ ಅಂಡ್ ಆರ್ಡರ್ ಸಿಚುವೇಶನ್ ನಿಮ್ ಕೈಲಿದೆ, ನಿಮ್ ಕಡೆ ಏನ್ ಇಂಟೆಲಿಜೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಈ ದೇಶಕ್ಕೆ ನೀವು ಹೇಳ್ಕೊಡ್ಬೇಕು. ನೀವು ನಿನ್ನೆ ಹೇಳ್ತಿದ್ರು ಅವ್ರು ಪೂರ ಟೆಲಿಫೋನ್ ಜಾಮರ್ದ ಹಾಗೆ ಬಂದ್ ಕರೆದಿದೆ. ನಾನು ಬೋಲ್ತೇನೆ, ನಾನು ಬಾತ್ ಕರ್ನೆಗೆ ಲಿಯೆ ತಯಾರ್ ಹೈ, ಔರ್ ವಹಾಂ ಪೆ ಬ್ಯಾರಿಕೇಡ್ ಲಗಾ ಕೆ ಫಾರ್ಮರ್ಸ್ ಕಾ ರಸ್ತಾ ರೋಕ್ತೆ ಹೈ. ಇದು ಪ್ರಧಾನ ಮಂತ್ರಿಯ ಎರಡು ಮನಸ್ಸಿನ ರಾಜಕಾರಣ. ಒಂದು, ಅವ್ರಿಗೆ ಕಿಸಾಯ ಮಾಡ್ಕೋಬೇಕು, ಅವ್ರು ಈ ದೇಶದ ರೈತರ ಜೊತೆ ಇದಾರು ಅಥವಾ ಫಾರಿನ್ ನಲ್ಲಿ ಅವ್ರಿಗೆ ಫೈನಾನ್ಸ್ ಮಾಡ್ತಾರ, ಯಾರು EVM ಮಷಿನ್ ಟ್ಯಾಂಪರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರ ಅವ್ರ ಜೊತೆ ಏನಾರ ಅಂತೇಳಿ ಈ ದೇಶದ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ನಾಳೆ ನೀವು ಹಣ ಖಂಡಿತವಾಗಿ ಕೇಸ್ ಕಟ್ ಆಗಿ ಹೇಳಿ. ಆ ರೈತರ ಕಡೆ ತೊಳ್ಳಿಲ್ಲ, ಬಂದಿಕ್ಕಿಲ್ಲ, ಚಾಕು ಇಲ್ಲ, ಬೇಡಿಲ್ಲ, ನಿಮ್ದು 56 ಇಂಚಿನ ಎದೆ ಅಲ್ಲ, ಹೋಗ್ರಿ 4 ದಿನ ಹೋಗ್ರಿ, ಅವ್ರು ನಿಮ್ಗೆ ಅಪ್ಕೊಂಡು ಅವ್ರು ತಮ್ಮ ಗೋಳನ್ನು ಹೇಳ್ತಾರ. ನೀವು ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡು 7th Race Course ಅಲ್ಲಿ ಕುತ್ಕೊಂಡು ಇಲ್ಲ ಬರ್ರಿ ನಾವು ಬರ್ರಿ ನಾವು ಮಾತಾಡ್ತೀವಿ, ಬರ್ಬೇಕಾದ್ರೆ ತರಗೆಲ್ಲ ಮೂಳೆ ಹಾಕಿಬಿಡ್ರಿ, ಹೆಂಗ್ರಿ ಬರ್ತಾರೆ ನಿಮ್ ಜೊತೆ ಮಾತಾಡ್ಲಿಕ್ಕೆ. ನೀವು ಹೇಳ್ತೀರಿ ಈ ರೈತರಿಗೆ ಈ ಕಾನೂನಿನಿಂದ ಏನ್ ಅನ್ಯಾಯ ಆಗ್ತದೆ ಅಂತ ಗೊತ್ತಿಲ್ಲ. ಮತ್ತೆ ಈ ರೈತರಿಗೆ ನೀವ್ ಹೇಳಿ ಈ ಕಾನೂನಿನಿಂದ ಏನ್ ಪ್ರಾಫಿಟ್ ಇದೆ ಅಂತ ಹೇಳಿ, ಏನ್ ಪ್ರಾಫಿಟ್ ಇದೆ ನಿಮ್ಗೆ ಗೊತ್ತಿಲ್ಲ. ನಿನ್ನೆ ಪ್ರಧಾನಮಂತ್ರಿ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರ ಇಲ್ಲ ಒಂದೊಂದು ಕಾನೂನು ಚಾನ್ಸ್ ಕೊಟ್ಟು ಕೊಡೋದು ಹೇಳಲು ಆಗಬಹುದೇನೋ ಅಂತ. ರೈತರಿಗೆ ಅನುಭವವೇ ಇದೆ, ರೈತರು ಇವತ್ತಿನ ರೈತರಲ್ಲ, ಅವ್ರ 2014 ರೈತರು ಆಗಿಲ್ಲ ನಿಮ್ಮ ಪ್ರಧಾನಮಂತ್ರಿ ಆದ, ಅವ್ರು ಆಗಿದ್ದು ಅವ್ರ ತಲೆಮಾರದಿಂದ ಎಷ್ಟು ಜನರೇಷನ್ ರೈತಾಪಿ ಮಂತ್ರಿ ಬಂದಾರ. ನಮ್ಮ ಮಧ್ಯ ಮುತ್ತದ ರೈತದ ನಿಮ್ಮ ಆಶಾದ ನಮ್ಮಪ್ಪಾದ ಮತ್ತು ನಾನು ಇವಾಗ ರೈತರು ನಿಮ್ಗೆ ಬೆಳಿ ಸಾಲ ಹೊಡೆಯೋದೇನಾದ್ರು ಗೊತ್ತಾ, ಕೆಟ್ಟ ಹೊಲದಲ್ಲಿ ಪೀಕ್ ಬಂದರೆ ಬೆಳೆದಿದ್ದೇನೆ ಗೊತ್ತಾ, ಗೊಬ್ಬರ ಹಾಕೋದು ನಿಮ್ಗೆ ಏನೋ ಗೊತ್ತಾ, ನಿಮ್ಮ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಇದ್ರ ಬಗ್ಗೆ ಏನೋ ಗೊತ್ತಾ, ಅವನಿಗೂ ಇದ್ರ ಬಗ್ಗೆ ಐಡಿಯಾ ಇಲ್ಲ. ನೀವು 3 ಕಾನೂನು ಮಾಡಿರಲ್ಲ, ನಿಮ್ಮ 80 ಮಂದಿ ಮಿನಿಸ್ಟರ್ ಕರೆಸಿ ಆ 3 ಕಾನೂನನ್ನು ಹೆಸರು ಹಾಕಿಬಿಡ್ರಿ, ಇವತ್ತು ನಾವೆಲ್ಲ ಸರೆಂಡರ್ ಮಾಡಿಬಿಡ್ತೀವಿ. ಇವತ್ತ ಯೋಜಿಸಲಾರ್ದ ಕಾಂಟಿನ್ಯೂಸ್ಲಿ ಮುಂದುವರಿಸಿ ಪಾರ್ಲಿಮೆಂಟ್ ನಾಗ ಎಲ್ಲ ಮಿನಿಸ್ಟರ್ ಬಂದು ಹೇಳಿ ಈ 3 ಕಾನೂನು ನಾವು ಪಾಸ್ ಮಾಡಿವಿ, ಇದರಲ್ಲಿ ಇಷ್ಟೊಂದು ಪ್ರಾಫಿಟ್ ಇದೆ ಅಂತ ಹೇಳಿ ಎಲ್ಲ ರೈತರು ನಿಮ್ ಕಾಲಿ ಬಿಟ್ಬಿಡ್ತಾರ. ನಿಮ್ಗೆ ಗೊತ್ತಿಲ್ಲ ನೀವೇನ್ ಕಾನೂನು ಮಾಡಿರಿ ಅಂತೇಳಿ, ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತೀರಿ, ಫುಡ್ ಅಸೆನ್ಷಿಯಲ್ ಆಕ್ಟನ್ನ ಚೇಂಜ್ ಮಾಡ್ತೀರಿ, ಸೇರ್ ಕಟ್ ಇದೆ, ನೀವೇನಾದ್ರೂ 10 ರೂಪಾಯಿ ಹೆಚ್ಚು ಬರ್ಬೋದು ಅಂತೇಳಿ ಯಾವ್ದೋ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿ ಕೊಟ್ಟು ನಿಮ್ ಹುಳ ಏನಾದ್ರು ಒಂದು ಕೊಟ್ಟು ಕಾಂಟ್ರಾಕ್ಟ್ ಮಾಡ್ಕೊಂಡ್ಬಿಟ್ರೆ ಇವತ್ತು ನೀವು 10-6 ಬಿಟ್ಟು ಅಲ್ಲಿ ಕೆಲಸ ಮಾಡ್ಬೇಕಾದ್ರ ನಮ್ ಗೌಡ್ರ ಮಂಗೋಡ್ರು ಇಲ್ರಿ ಸರ್ ನೀವು ಹುಳ ಇಲ್ರಿ, ನೀವು 10-6 ಬಿಟ್ಟು ಅಲ್ಲಿ ಕೆಲಸ ಮಾಡ್ಬೇಕಾಗತ್ತಾರ
ಅದಾನಿ ಅಂಬಾನಿ ಕೊಟ್ಟು ಮಾಡಿಬಿಟ್ರೆ ದೊಡ್ಡ ಫೋನ್ ಮಾಡ್ತಾನೆ ಯಾಕೆ ಪರಾಮಲ್ಲ ಕಾಂಗ್ರೆಸ್ ಎಲೆ ಒಟ್ಟಿ ಅವ್ರ ಮಗನ ನೀರು ಹಾಕಿದ್ರು. ಇಂಥ ಹೊರಸ್ ಕಾನೂನು ನಿಮ್ಮ ಹೊಲದಾಗ ನೀವ ಚೀಟ ಹಾಗೆ ಮಾಡ್ಲಿಕ್ಕೆ ಹೊಂಟಿರುವಂತ ಈ ರಾಷ್ಟ್ರ ವಿರೋಧ ಸರ್ಕಾರ ವಿರುದ್ಧ ನಾವು ಗೆದ್ದಿದ್ದೀವಿ. ನಾವು ರೈತರ ಜೊತೆ ಇದೀವಿ, ರೈತರ ಜೊತೆಗೆ ಇರ್ತೀವಿ. ನಮ್ಗೆ ಏನೋ ಅಜಿಟೇಷನ್ ಬಂದಾಗ ಒಂದು ಶಾಲ್ ಹಾಕೊಂಡು ಕೂಡೋ ಆಸೆ ನಮ್ಗಿಲ್ಲ. ಅದು ನಿಮ್ ಪ್ರವೃತ್ತಿ. ನೀವು ಹಂಗ್ ಮಾಡಿದ್ರಿ, ಚಾ ಮಾಡ್ತೀನಿ ಅಂತ ಹೇಳಿ ಚಾ ಮಾಡಲಿಲ್ಲ, ದೇಶ ಮಾರಾಕತ್ತೀರಿ. ರೈತರ ಒಳ್ಳೇದು ಮಾಡ್ತೀನಿ ಅಂತ ಹೇಳಿ ರೈತರ ಮಾರಾಕತ್ತೀರಿ. ಅಲ್ಪಸಂಖ್ಯಾತರ ಉದ್ಧಾರ ಮಾಡ್ತೀನಿ ಅಂತ ಎಲ್ಲ ಸಿಎ ತಗೊಂಡ್ಬಂದ್ರಿ. ಇನ್ನು ಸ್ವಲ್ಪ ದಿನ ಬಿಡ್ರಿ, ಸಂವಿಧಾನವನ್ನು ಹಾಳು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಇಲ್ಲ ಮಾಡುವಂತ ಈ ಬೃಹತ್ ಸರ್ಕಾರದ ವಿರುದ್ಧ ನಾವು ಇವತ್ತು ಹೇಳ್ತೀನಿ. ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರ್ಬೋದು, ರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇರ್ಬೋದು, ನಿಮ್ಗೆ ರೈತರ ಬಗ್ಗೆ ಒಂದಿಷ್ಟಾದ್ರೂ ಅಭಿಮಾನ ಇದ್ರೆ ಇಮಿಡಿಯೇಟ್ಲಿ ಕಟ್ ಮಾಡಬೇಕು. ಈ ಕಾನೂನನ್ನ ಫಿನಿಶ್ ಮಾಡಿ ರೈತರಿಗೆ ಒಂದು ವಿಶ್ವಾಸ ಕೊಡುವಂತ ಕಾರ್ಯ ನೀವು ಮಾಡಬೇಕು. ಈ ಕಾನೂನು ಒಳ್ಳೆಯದಾಗಿದ್ರೆ ನೀವು 13 ರೌಂಡ್ ಮೀಟಿಂಗ್ ಮಾಡಿದ್ಮೇಲೆ ಮತ್ತೆ ಅವರ ರೈತರಿಗೆ ನೀವು ಯಾಕಂದ್ರಿ ಇಲ್ಲ ನಾವು ಇದು 2 ವರ್ಷ ಸಸ್ಪೆಂಡ್ ಮಾಡ್ತೀವಿ ಅಂದ್ರೆ, ನೀವು 2 ವರ್ಷ ಸಸ್ಪೆಂಡ್ ಮಾಡ್ತೀವಿ ಅಂದ್ರೆ ಈ ಕಾನೂನಲ್ಲಿ ಏನೋ ಒಂದು ಅಂಡರ್ ದ ಟೇಬಲ್ ಡೀಲ್ ಆಗೋದ. ಅದಾನಿಗೆ ನೀವು ಹೊಲ ಮಾಡಾಕತ್ತೀರಿ, ಅದಾನಿಗೆ ನೀವು ಟ್ರೈನ್ ಮಾಡಿದ್ರಿ, ಅಂಬಾನಿಗೆ ನೀವು ಇನ್ನೊಂದು ಮಾಡಿದ್ರಿ. ಸೊ ಈ ರೈತರ ಏನು ಒಂದು ಅಧಿಕಾರ ಇದೆಲ್ಲ, ಇದು ಕೃಷಿ ಇದೆ ಅಲ್ಲ, ಇದು ರೈತರ ಬಿಸ್ನೆಸ್ ಅಲ್ಲ, ಇದು ರೈತರ ಜೀವನಾಡಿ. ಈ ಜೀವನಾಡಿ ನಿಮ್ ಕುತ್ತಿ ಮೇಲೆ ಕಾಲಿಟ್ಟು ಈ 3 ಕಾನೂನು ತಂದಾರ. ಈ ಕಾನೂನಕ್ಕೆ ನಮ್ಮ ವಿರೋಧ ಇದೆ, ಅದಕ್ಕೆ ನಾವು ಬಿಜೆಪಿಗೆ ಧಿಕ್ಕಾರ ಹೇಳ್ತೀವಿ, ಅದಕ್ಕೆ ನಾವು ನರೇಂದ್ರ ಮೋದಿಗೆ ಧಿಕ್ಕಾರ ಹೇಳ್ತೀವಿ, ಅದಕ್ಕೆ ನಾವು ಈ ಎಲ್ಲ ಕ್ಯಾಪಿಟಲಿಸ್ಟ್ ಮೇಲೆ ಧಿಕ್ಕಾರ ಹೇಳ್ತೀವಿ. ಬಂಧುಗಳೇ, ಇನ್ನು ಇದು ಶುರುವಾತು ಬಿಜಾಪುರ ಜಿಲ್ಲೆಯಲ್ಲಿ. ಇವತ್ತು ಇದೊಂದು ಅಸೆಂಬ್ಲಿ ಇದೆ, ಇದೊಂದು ಶುರುವಾತು. ಇದು ಮುಂದೆ ಪ್ರತಿ ಅಸೆಂಬ್ಲಿಯಲ್ಲೂ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ತಮ್ಮಲ್ಲಿ ವಿನಂತಿ, ಪ್ರತಿ ಅಸೆಂಬ್ಲಿಯಲ್ಲೂ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀವು ರೈತರ ಜೊತೆ ಹೋಗಬೇಕು. ನಿಮ್ಗೆಲ್ಲ ನಾವು ಡಾಕ್ಯುಮೆಂಟ್ ಕೊಡ್ತೇವೆ. ಈ ಕಾನೂನು ವಿರುದ್ಧ ಎಷ್ಟು ಇದರಿಂದ ರೈತರಿಗೆ ತ್ರಾಸ ಆಗ್ಬೋದು ಅಂತೇಳಿ ಅದನ್ನೆಲ್ಲ ನೀವು ಮನೆ ಮನೆಗೆ ಮುಟ್ಟುವಂತ ಕೆಲಸ ಮಾಡ್ತೀರಿ ಅಂತ ನಾನು ಮಾಡಿ. ಜೈ ಜೈ ಕರ್ನಾಟಕ, ಜೈ ಕರ್ನಾಟಕ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.